ಲಚ್ಯಾಣದ ಸಂತ ಶ್ರೀ ಸಿದ್ಧಲಿಂಗ ಮಹಾರಾಜರು ನಿತ್ಯದಂತೆ ಸಾಯಂಕಾಲ ಮಠದ ಮಧ್ಯದ ಪತ್ರಿಗಿಡದ ಕಟ್ಟೆಯ ಮೇಲೆ ಕುಳಿತು ಭಕ್ತರೊಂದಿಗೆ ಸರಸಸಲ್ಲಾಪದಲ್ಲಿದ್ದರು. ನಡುನಡುವೆ ಅವರ ಮಾತುಗಳು ನಿಂತು ಮೌನಧ್ಯಾನ ಅವರನ್ನು ಆವರಿಸುತ್ತಿತ್ತು. ಸುತ್ತಲೂ ಭಕ್ತರು ಯಾತ್ರಿಕರು ಕೈಜೋಡಿಸಿ ಕುಳಿತಿದ್ದರು. ಒಮ್ಮೆಲೆ ಸಿದ್ಧಲಿಂಗರು, ಅಬ್ಬಬ್ಬಾ, ಏನ ಜನ ನೆರೆದಾರಪೋ, ಮಠದ ತುಂಬಾ ಸಾಲಿ ಹುಡುಗರು ಏನ ಚಂದ ಓಡ್ಯಾಡತಾರಪ್ಪ, ಗುಡಿ ಕಟ್ಟಾರ, ಕಳಸ ಏರಸ್ತಾರ, ಮಂಟಪ ಸಾಲೆ ಸಾಲು ಹೂಡ್ಯಾರ, ಹೊಳಿತನಕ ಜನಾನೇ ಜನ. ಲಿಂಗ ಪೂಜೆ ನಡೆದದ, ಶಿವಪೂಜೆ ಮುಗಿದದ, ಕಾಲಚಕ್ರ ಉರುಳತದ, ಅದು ಯಾರೂ ಬಿಟ್ಟಿಲ್ಲರೆಪೋ, ಹಳೇದು ಹೋಗತದ, ಹೊಸ ಕಾಲ ಬರ್ತದ, ಜಗ ಜಗಜಗಿಸ್ತದ. ಪೊಲೀಸ ನಾಡೋಳು ಹಿಂಡ ಹಿಂಡ ಭಾವನ್ನೋ ಪುಂಡರ ಹಿಡಿಯಾಕ ಹೋಗಿ ಸೊಂಟ ಮುರಸಿಕೊಂಡು ದೇಶ ಬಿಟ್ಟು ಓಡಿಹೋಗು ಕಾಲ ಬಂದೇ ಬರದರೆಪೋ, ಎಚ್ಚರ ಬಲು ಎಚ್ಚರ ಎಂದು ಕಾಲಜ್ಞಾನ ಸೂಚಿಸುತ್ತ ಜೈ ಗುರು ಸಂಗನಬಸವ ಎಂದು ದೀರ್ಘವಾದ ಉಸಿರು ಬಿಟ್ಟು ಮೌನವಾಗಿ ಎದ್ದು ಗುರುಮಠದ ನಿತ್ಯದ ಧ್ಯಾನಕ್ಕೆ ಹೊರಟರು. ಜನರು